ಫ್ರೆಂಡ್ಸ್, ಇವತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ಅಕ್ಕಿ ಹಸಿಟ್ಟಿಂದ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ 4 ಗ್ಲಾಸ್ ನೀರನ್ನು ಹಾಕ್ತೀನಿ ಪಾತ್ರೆಗೆ. 1, 2, 3, 4 ಗ್ಲಾಸನ್ನು ನೀರು ಹಾಕಿದ್ದೀನಿ. ಅದಕ್ಕೆ ಸ್ಟವ್ ಹಚ್ಚೋಣ. ಅದರ ಜೊತೆಗೆ ಕಲ್ಲುಪ್ಪನ್ನು, ನಾವು ಸಾರಿಗೆ ಸಾಂಬಾರ್ಗಂಥದಕ್ಕೆ ಯಾವ ಥರ ಉಪ್ಪು ಹಾಕ್ತೀವೋ ಆ ಥರ ನೀರಿಗೆ ಹಾಕುವಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ನಾವು ಹಾಕೋಣ. ನೋಡಿ, ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸಾಂಬಾರ್ಗೆ ಹಾಕೋ ಥರನೇ ಹಾಕಬೇಕು. ಅದಕ್ಕೂ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ನೀರು. ಈ ನೀರು ಚೆನ್ನಾಗಿ ಕುದೀಲಿ. ಮುಚ್ಚಲ ಮುಚ್ಚೋಣ, ಚೆನ್ನಾಗಿ ಕುದೀಲಿ. ನೀರು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ನಾವು ಅಂಗಡಿಯಿಂದ ತಂದಿದ್ದೀವಿ ಪಾಕೆಟ್ಟು. ನೋಡಿ, ಅಕ್ಕಿ ಇಟ್ಟು ಅದನ್ನು ನಾವು ಜರಡಿ ಮಾಡಿಟ್ಕೊಳ್ಳೋಣ. ನಾನು 1/2 ಪಾಕೆಟಷ್ಟು ಜರಡಿ ಮಾಡಿಟ್ಕೊಂಡಿದ್ದೀನಿ, ಸಾಕಾಗುತ್ತೆ 1/2 ಪಾಕೆಟಷ್ಟು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ಈಗ ಈ ಥರ ಕುದಿದ ಮೇಲೆ ಈಗ ನಾವು ಹಸಿಟ್ಟನ್ನು ನಾವು ಅದಕ್ಕೆ ಹಾಕೋಣ. ಅಪ್ಪಯ್ಯಾರ, ಈಗ ಹಸಿಟ್ಟನ್ನು ನಾವು ಕೆಳಗಡೆ ಇಳಿಸ್ಕೊಂಡು ಹಾಕೋಣ. ಹಾಕಿ ಮುದ್ದೆ ಕಲ್ಕೋಣ. ಈ ರೀತಿ ಮುದ್ದೆ ಕಲ್ಕೋಬೇಕು, ಚೆನ್ನಾಗಿ ಮುದ್ದೆ ತಿರುಕೊಳ್ಳಿ. ನೋಡಿ, ಚೆನ್ನಾಗಿ ಮುದ್ದೆ ತಿರುಕೊಂಡಿದ್ದೀನಿ ಸ್ವಲ್ಪ. ನೋಡಿ, ಇಷ್ಟು ಗಟ್ಟಿ ಇರಬೇಕು. ಈಗ ಇದನ್ನು ಮುಚ್ಚಕ್ಕೆ ಮುಚ್ಚಿ ಇನ್ನೂ 1-3 ನಿಮಿಷ ಸ್ಟವ್ ಮೇಲೆ ಸಿಮ್ಮಲ್ಲಿ ಕುದಿಸ್ಬೇಕು. 1-3 ನಿಮಿಷ ಸ್ಟವಲ್ಲಿ ಸಿಮ್ಮಿನಲ್ಲೇ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಚೆನ್ನಾಗಿ ಬೇಯಲಿ. 3 ನಿಮಿಷ ಆಯಿತು. ಈಗ ಇದನ್ನು ನಾವು ಕೆಳಗಡೆ ಇಳಿಸ್ಕೊಂಡು, ನೋಡಿ ಬೆಂದಿದೆ, ಕೆಳಗಡೆ ಇಳಿಸ್ಕೊಂಡು ಈಗ ಮುದ್ದೆ ಕಟ್ಕೊಳ್ಳೋಣ. ಚೆನ್ನಾಗಿ ಕಲ್ಕೋಣ ಫ್ರೆಂಡ್ಸ್, ಮತ್ತೆ ಚೆನ್ನಾಗಿ ಕಲ್ಕೋಬೇಕು. ಬೆಂದಾದ್ಮೇಲೂ ಮತ್ತೆ ನೀಟಾಗಿ ಕಲ್ಕೋಬೇಕು, ಯಾಕಂದರೆ ಅಕ್ಕಿ ಇಟ್ಟು ಉಂಡೆಗಳು ಕಟ್ಟಿಲ್ದಿರ ಚೆನ್ನಾಗಿ ನಾದ್ಕೋಬೇಕು ಹಂಗೆ. ಈಗ ಕಲ್ಕೊಂಡು ಈಗ ಎಲ್ಲನೂ 1-2 ಮುದ್ದೆ, ದಪ್ಪ ದಪ್ಪದ ಮುದ್ದೆ 2 ಆಗುತ್ತೆ, ಮುದ್ದೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕ್ತೀನಿ. ನೋಡಿ, ಈ ರೀತಿ ಮುದ್ದೆ ಕಟ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಮುದ್ದೆ ಕಟ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ಳೋಣ. 2 ಮುದ್ದೆ ಆಗುತ್ತೆ ನೋಡಿ, ಇಷ್ಟು ದಪ್ಪದ ಮುದ್ದೆ 4 ಗ್ಲಾಸ್ ನೀರಿಗೆ. ನೋಡಿ ಫ್ರೆಂಡ್ಸ್, 2 ಮುದ್ದೆ ಆಯಿತು. ಈಗ 2 ಮುದ್ದೆನ ನಾವು ಕಡುಬನ್ನು ಹೇಗೆ ಕಟ್ಟಬೇಕು ಅಂತ ತೋರಿಸ್ತೀನಿ. ಈಗ 1 ಮುದ್ದೆ ತಕ್ಕೊಳ್ಳೋಣ, ಹಾಟ್ ಬಾಕ್ಸಲ್ಲಿ ಹಂಗೆ ಮುಚ್ಚೋಣ, ಯಾಕಂದರೆ ಹಾರೋದ್ರೆ ಮಾಡೋಕ್ಕೆ ಚೆನ್ನಾಗಿರಲ್ಲ. ಈಗ ಈ ಮುದ್ದೆನ ನಾವು ಕಡುಬು ಯಾವ ಥರ ಕಟ್ಟಬೇಕು ಅಂತ ತೋರಿಸ್ತೀನಿ. ಊರನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಬಿಟ್ಟಿದ್ದೀನಿ ಯಾವ ಥರ ಮಾಡ್ಕೋಬೇಕು ಅಂತ ಸಿಹಿ ಕಡುಬಿಗೆ. ಅದೇ ಥರನೇ, ಅದೇ ಊರ್ಣನೇ ನಾನೀಗ ಇಟ್ಕೊಂಡಿರೋದು. ಈಗ ಯಾವ ರೀತಿ ಕಟ್ಟಬೇಕು ಅಂತ ತೋರಿಸ್ತೀನಿ. ನೋಡಿ, ಕೈಗೆ ತ್ಯಾವ ಹಿಂಗೆ ಮಾಡ್ಕೋಬೇಕು, ನೀರು ಜಾಸ್ತಿ ನೀರು ಹಾಕ್ಕೋಬೇಡಿ, ತ್ಯಾವ ಮಾಡ್ಕೋಬೇಕು. ನೋಡಿ, ಇಷ್ಟಿಷ್ಟು ತಗೊಂಡು ಹಿಂಗೆ ರೌಂಡ್ ಮಾಡೋದು. ನೋಡಿ, ಈ ಥರ ರೌಂಡ್ ಮಾಡಿ, ರೌಂಡ್ ಮಾಡಿ ಮಧ್ಯದಲ್ಲಿ ಹಿಂಗಂದು ನೋಡಿ, ಈ ಥರ ಮಾಡ್ಕೊಳ್ಳಿ ಹಿಂಗೆ 2 ಬೆರಳಿಂದ. ನೋಡಿ, ಈ ಬೆರಳುಗಳಿಂದ ಹಿಂಗೆ ರೌಂಡ್ ಮಾಡ್ಕೊಳ್ಳಿ. ಇದು ಹೂರಣ ತಗೊಂಡು ಅದರ ಮಧ್ಯೆ 1 ಸ್ಪೂನ್ ಇಡಿ, ಮತ್ತು ನೀರಲ್ಲಿ ಹಿಂಗೆ ಕೈಯನ್ನು ಹದ್ದುಕೊಂಡು ಈ ಬೆರಳಿಗೂ ಈ ಬೆರಳಿಗೂ ನೋಡಿ ಅಂಟ್ಕೊಳ್ದಿರ ಇರುತ್ತೆ ನೀರು ಹದ್ದುಕೊಂಡ್ರೆ. ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಕಟ್ಟೋದು ಕಡುಬನ್ನು. ಮತ್ತು ನೀರನ್ನು ಒಂದು ಸ್ವಲ್ಪ ಹದ್ಕೊಳ್ಳಿ. ನೋಡಿ, ಅಷ್ಟು ತಗೊಂಡು
ಹಿಂಗೆ ರೌಂಡ್ ಮಾಡೋದು. ರೌಂಡ್ ಮಾಡಿಕೊಂಡು ನೋಡಿ ಈ ಬೆರಳಿಂದ ಹಿಂಗೆ ಮಾಡಿ ಮತ್ತು ಈ ಬೆರಳನ್ನು ಅದಕ್ಕೆ ಸೇರಿಸಿ ನೋಡಿ ಈ ಥರ ಈ ಥರ ರೌಂಡಾಕಿ ಅದುಮ್ತಾ ಹೋದರೆ ನೋಡಿ ಈ ಥರ ಒಂಥರ ಈ ಥರ ಬರುತ್ತೆ. ಆವಾಗ ನಾವು ಈ ಹೂರ್ಣನ ಅದ್ರ ಮಧ್ಯೆ ಇಡೋದು ಮತ್ತು ಈ ಬೆರಳಿಗೂ ಈ ಬೆರಳಿಗೂ ನೀರನ್ನು ಇದು ಮಾಡೋದು. ಅದ್ಕೊಂಡು ನೋಡಿ ಹಿಂಗೆ ಅದುಂಬಿಡೋದು ಮೇಲುಗಡೆ. ಈ ರೀತಿ ಕಡುಬನ್ನು ನಾವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಒಂದೊಂದಾಗೆ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಾಡೋಕ್ಕೆ ಬರದೇ ಇರೋರು ಈ ರೀತಿ ನಿಧಾನಕ್ಕೆ ಗುಂಡಿಗೆ ಮಾಡ್ಕೊಳ್ಳಿ. ಒಂದು ಸ್ಪೂನನ್ನು ಹಾಕಿ ಸಾಕು, ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಜಾಸ್ತಿ ಹಾಕಕ್ಕೆ ಹೋದರೆ ಇದು ಒಂದಕ್ಕೊಂದು ಮೆತ್ಕೊಳ್ಳೋಕ್ಕಾಗಲ್ಲ. ನೋಡಿ ಈ ಥರ ನಿಧಾನಕ್ಕೆ ಇದು ಮಾಡಿಕೊಡಿ. ನೋಡಿ ಹೀಗೆ ಈ ಥರ ನಿಧಾನಕ್ಕೆ ಮಾಡಿಕೊಡಿ. ಮಾಡೋಕ್ಕೆ ಪಾಪ ಕೆಲವ್ರಿಗೆ ಬರೋದಿಲ್ಲ ಇದು ಮಾಡೋದು ಹೇಗಂತ. ನೋಡಿ ಈ ರೀತಿ ಈ ಹೆಬ್ರಳಿಂದ ಈ ಹೆಬ್ರಳಿಂದ ಈ ಥರ ಸೈಡ್ಗೆ ಅದಂತಾ ಹೋದರೆ ಹಿಂಗೆ ರೌಂಡಾಗಿ ಈ ಥರ ಬರುತ್ತೆ. ಆವಾಗ ನಾವು ಹೂರ್ಣ ಒಂದು ಸ್ಪೂನನ್ನು ಹಾಕಿದರೆ ಸರೋಗುತ್ತೆ. ನೋಡಿ ಈ ಎರಡು ಬೆರಳಿಗೂ ಈ ಎರಡು ಬೆರಳಿಗೂ ನೀರನ್ನು ಅದ್ದಿಕೊಂಡು ನೋಡಿ ಈ ಥರ ಅದುಮೆ. ನೋಡಿ ಒಂದು ಮುದ್ದೆ ನಾನು ಕಟ್ಟಿದ್ದೀನಿ ಇವಾಗ. ಒಂದು ಮುದ್ದೆಗೆ ಇಷ್ಟು ಕಡುವಾಗಿದೆ. ಈಗ ಇನ್ನೊಂದು ಮುದ್ದೆ ತಗೊಳ್ತಾ ಇದ್ದೀನಿ. ನಮ್ಮನೇಲಿ ತುಂಬ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್, ಸ್ವೀಟ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಜಾಸ್ತಿನೇ ಮಾಡ್ತೀನಿ ನಾನು, ತುಂಬ ಟೇಸ್ಟಾಗಿರುತ್ತೆ. ಪ್ಲೀಸ್ ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಸ್ವೀಟು. ಒಂದು 20 ತಿಂತಾರೆ ಫ್ರೆಂಡ್ಸ್ ನಿಜವಾಗ್ಲೂ, ಅಷ್ಟು ಚೆನ್ನಾಗಿರುತ್ತೆ. ಒಂದೇ ಸಲ 20 ತಿನ್ನೋರು ಇದ್ದಾರೆ. ಆ ಥರ ಟೇಸ್ಟಾಗಿರುತ್ತೆ ಈ ಥರ ಕಡುಬು, ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಎರಡು ಮುದ್ದೆಗೆ ಇಷ್ಟು ಕಡುಬಾಗಿದೆ ಫ್ರೆಂಡ್ಸ್. ಈಗ ಇದನ್ನು ಸ್ವಲ್ಪ ತಟ್ಟೆಗೆ ಹಾಕ್ಕೊಂಡು ನೋಡಿ ಈ ಥರ ತಟ್ಟೆಗೆ ಹಾಕ್ಕೊಂಡು ಈ ಊರನ್ನ ಒಂದು ಸ್ವಲ್ಪ ಒಂದಷ್ಟು ಹಾಕ್ಕೊಂಡು ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಸೈಡಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈಗ ಇದನ್ನು ನೋಡಿ ಕಡುಬನ್ನು ತುಪ್ಪದಲ್ಲಿ ಹಿಂಗೆ ಹದ್ದಿ ಹೂರ್ಣದಲ್ಲಿ ಹಿಂಗೆ ಹದ್ದಿ ತಿನ್ನಿ ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ತಿನ್ನೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಕಡುಬು ಮಾಡಿ ತಿಂದು ನೋಡಿ, ಕಾಮೆಂಟ್ ಮರೀದೀರಾ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.